ಒಂದು ಕಡೆ ರಾಜ್ಕುಮಾರ್ ನನಗೆ ಆಫರ್ ಮಾಡ್ತಾ ಇರೋದು ಅಂತ ಇನ್ನೊಂದು ಕಡೆ ಏನ್ ಬೈಸ್ಕೊಂಬಿಡ್ತೀನಿ ಪ್ರೆಸ್ ಅವ್ರ ಕೈಲಿ ಮೀಡಿಯಾದ ಕೈಲಿ ಏನು ಕಂಪ್ಯಾರಿಸನ್ ಬಂದ್ಬಿಡುತ್ತೆ ಸೋರ್ ಕೃಷ್ಣಮೂರ್ತಿ ಅಂತ ರೈಟ್ರುಗಳು ನೋಡಿದ್ರೆ ರಾಜ್ಕುಮಾರ್ ನನ್ಗೆ ಹೇಳ್ಬಿಟ್ರಲ್ಲ ಯಾರ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಓದ್ಕೊಂಬಂದು ಅವ್ನಿಗೆ ಹಿಂಗೆ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ಕಾಲಿಗೆ ನಮಸ್ಕಾರ ಸಾಸ್ಟ್ ಹಂಗ ನಮಸ್ಕಾರ ಮಾಡಿಬಿಟ್ಟೆ ಫಸ್ಟ್ ನಾಟಕ ಫಸ್ಟ್ ನಾಟಕಕ್ಕೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಪುಟ್ಟಣ ಕಣಗಾಲ ಅವಾರ್ಡ್ ಅಂತ ಅವರ ಹೆಸರಲ್ಲಿದೆ ಅದು ಬಂದ್ಬಿಡ್ತು ನನಗೆ ಸಾವಿರದ ಆರುನೂರು ರೂಪಾಯಿ ಆಗಲೇ ಸಂಬಳ ಕೊಡೋರು ಪ್ಲಸ್ ಮಂಡೇ ಮಂಡೇ ಕನ್ವೀಯನ್ಸ್ ಅಂತನೂ ಹಾಕೋರು ಅದೇ ನಮಗೆ ಸಂಬಳ ರಾಕ್ಲೇನವ್ರ ಸಿನಿಮಾ ಬರೀತಾ ಬರೀತಾ ಅವ್ರದ್ದು ಪಿಕ್ಚರೇ ಮಾಡಿಲ್ಲ ನಂದು ಕತೆ ಐದು ಸಾವಿರ ಆರು ಸಾವಿರ ದುಡ್ಡು ಕೊಡೋರು ಪಾಪ ನನ್ನ ಕಷ್ಟಕ್ಕೆ ಇಟ್ಕೊಳ್ಳಿ ಸ್ಟೇಷನರಿಗೆ ಐದು ಸಾವಿರ ಕೊಟ್ಬಿಡೋರು ಒಂದು ದಿವಸ ಅಡ್ವಾನ್ಸು ಬಟ್ ಎಲ್ಲಾದ್ರಲ್ಲೂ ಟಾಪ್ ಮೋಸ್ಟ್ ಅಂದರೆ ರಾಜ್ಕುಮಾರನ್ನು ಹೊಂದ್ಕೊಂಬಿಡ್ತ ನೀವು ಬರವಣಿಗೆ ಬಿಟ್ಟರೆ ಅಂದ್ರಲ್ಲ ಅದು ಧನ್ಯವಾಸ್ಮಿ ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅನ್ನಿಸ್ಬೋದು ಅದಾದ್ಮೇಲೆ ಅಣ್ಣವ್ರ ಜೊತೆ ಮಾತಾಡಿದ್ದು ಒಂದು ಪಕ್ಕದ ಮನೆ ಹುಡುಗಿ ಅಂತ ಒಂದು ಸಿನಿಮಾ ಅದು ಮೆಹಮೂದ್ ಮಾಡಿದ್ರು ರಾಜ್ಕುಮಾರ್ ನನ್ಗೆ ಆಫರ್ ಬಂತು ನಾನು ಚೆನ್ನ ಅವರು ಫೋನ್ ಮಾಡಿದ್ರು ಲ್ಯಾಂಡ್ಲೈನಿಂದ ಫೋನ್ ಮಾಡಿದ್ರು ಅವರೇ ನೀವು ಈ ಪಾತ್ರ ಮಾಡಬೇಕು ನನಗೇನಂದರೆ ಏನಂದ್ರೆ ಮೆಹಮೂದ್ನ ಕಂಪೇರ್ ಮಾಡಿಬಿಡ್ತಾರೆ ಅವನು ಸೌತ್ ಇಂಡಿಯನ್ ಹಿಂದಿ ಮಾಡ್ಕೊ ಮಾತಾಡಿಕೊಂಡು ಗೆದ್ಬಿಟ್ಟ ತುಂಬ ಚೆನ್ನಾಗಿದೆ ಪಿಕ್ಚರು ಆರ್ಟಿಸ್ಟು ಆತ ಒಂಥರ ಬೇರೆ ಥರನೇ ಇದ್ದರು ಅವರು ಮೆಹಮೂದ್ ಅವರು ನಾನು ಏನು ಮಾಡಿದೆ ಹಾಂ ಪಡೋ ಅದನ್ನು ನಾವು ಪಕ್ಕದ ಮನೆ ಹುಡುಗಿ ಮಾಡ್ತಾ ಇದ್ದೀವಿ ಕಂಪ್ಯಾರಿಸನ್ ಬಂದ್ಬಿಡುತ್ತೆ ಅವ್ರು ಬರ್ಕೊಡಲ್ಲ ನನ್ನ ಅಪ್ಪನೇ ಯಾರುವೆ ನನಗೆ ಗೊತ್ತು ಇಪ್ಪತ್ತೇಳು ವರ್ಷದಿಂದ ನಾನೇ ಬರ್ಕೊಂಡು ನಾವೇ ಗೆದ್ದಿದ್ದೀವಿ ನನಗೆ ಯಾರು ಬರ್ಕೊಟ್ಟಿಲ್ಲ ಗೊತ್ತಿಲ್ಲ ಆಯ್ತಾ ಸರಿ ಏನು ಮಾಡೋದು ಏನು ಮಾಡೋದು ಬೇಡ ಅಂತ ಬಿಟ್ಬಿಟ್ಟೆ ಸಿನಿಮಾ ಮತ್ತೆ ಲ್ಯಾಂಡ್ಲೈನಿಂದ ಫೋನ್ ಬಂತು ತೆಗ್ದೆ ಚೆನ್ನವರೇ ದಯವಿಟ್ಟು ಕ್ಷಮಿಸಿ ನಾನು ಚೆನ್ನೆಲ್ಲ ಮಾತಾಡ್ತಾ ಇರೋದು ನಿಮ್ಮ ರಾಜ್ಕುಮಾರ ಅಂದರು ನನಗೆ ಕೈ ಕಾಲು ನಡ್ಕೋಬಿಡ್ತು ನಾನು ಚೆನ್ನವ್ರಿಗೆ ಹೇಳಿದ್ದೆ ನಾನು ನಾನೇ ಹೇಳಿದ್ದು ನೀವು ಹುಡುಗನ ಹಾಕ್ಕೊಳ್ಳಿ ಏನಕ್ಕೆ ಬೇಡ ಅಂದ್ರಂತೆ ನನಗೆ ಹೆಂಗೆ 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 ಹೇಳೋದು ಅಪಜಯ್ ನನ್ನ ಕೆಲವೊಂದು ಸಾಂಗ್ ಕಂಟಿನ್ಯೂಟಿ ಏನೂ ಇರಲಿಲ್ಲ ಸಾಂಗ್ ಕಂಟಿನ್ಯೂಟಿ ಇದೆ ಬೋಳಿಸ್ಬಿಡ್ತಾರೆ ತಲೆನ ನಾನು ಆ ಸಾಂಗ್ ಹೆಂಗೆ ಮಾಡಲಿ ಕೇಳಿದ್ರೆ ವಿಗ್ ಹಾಕೊಂಡು ಮಾಡಿ ಅಂತಾರೆ ವಿಗ್ ಹೆಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಈ ವಿಗ್ ಹಾಕೊಂಡು ಮಾಡಿ ಅಲ್ಲ ನಾರ್ಮಲ್ ಆಗಿ ಮಾಡಿ ಒಟ್ಟಿನಲ್ಲಿ ನೀವು ಮಾಡಿ ಅಂದ್ಬಿಟ್ರು ಇವೊ ನನಗೆ ಒಂದು ಕಡೆ ರಾಜ್ಕುಮಾರ್ ನನಗೆ ಪ್ರ ಆಫರ್ ಮಾಡ್ತಾ ಇರೋದು ಅಂತ ಇನ್ನೊಂದು ಕಡೆ ಏನು ಬೈಸ್ಕೊಂಬಿಡ್ತೀನೋ ಪ್ರೆಸ್ ಅವ್ರ ಕೈಲಿ ಮೀಡಿಯಾದವ್ರ ಕೈಲಿ ಏನು ಕಂಪ್ಯಾರಿಸನ್ ಬಂದ್ಬಿಡುತ್ತೋ ಕಡೆಗೆ ಒಪ್ಕೊಂಡೆ ಶುರು ಆಯಿತು ನಾನು ಸ್ವಲ್ಪ ಶಾರ್ಟ್ 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 ಮಾಡಿಸಿ ಈ ಶಂಕರ್ ವಟುಗಳು ಇರ್ತಾರಲ್ಲ ಆ ಥರ ಮಾಡಿಸಿ ಎಲ್ಲ ತೆಗೆದು ಆಮೇಲೆ ಅಪ್ಪಾಜಿ ಪರೋ ತಮ್ಮವ್ರು ಬಂದರು ಮುಹೂರ್ತಕ್ಕೆ ನಮಸ್ಕಾರ ಮಾಡಿದೆ ಅವ್ರು ಗಮನಿಸ್ಲಿಲ್ಲ ಅನ್ಸುತ್ತೆ ಚೆನ್ನನು ಕೇಳಿ ಮೋ ಅನ್ನೋರು ಎಲ್ಲಿ ಗೆಟಪಲ್ಲೇ ಗೆಟಪ್ ಅಲ್ಲ ಅಂದರೆ ಗೆಟಪ್ ಹಾಕಿಲ್ಲ ಬಟ್ ಗುರುತಿಡಿಯೋ ಲೆವೆಲ್ಗೆ ಇರಲಿಲ್ಲ ನಾವು ಆಮೇಲೆ ಇಲ್ಲೇ ಬ ನಮಸ್ಕಾರ ಮಾಡೋದ್ರಲ್ಲ ಅಂತ ಚೆನ್ನ ಅಂದರು ಅಪ್ಪಾಜಿ ಕರಿತಾ ಇದಾರೆ ಸಾರ್ ಅಂದ್ಬಿಟ್ಟು ನಾನು ಕುತ್ಕೆ ಮೇಲೆ ಕೈ ಹಾಕ್ಬಿಟ್ರು ಅಲ್ಲಿ ಏನು ಕುತ್ಕೆ ಮೇಲೆ ಕೈ ಹಾಕ್ತಾರೆ ಮೇಲೆ ಮಾಡಿಬಿಟ್ಟು ನಡ್ಸ್ಕೊಂಡು ಕರ್ಕೊಂಡೋದ್ರು ಏನು ಒಳ್ಳೆ ಫ್ರೆಂಡ್ ಥರ ಟ್ರೀಟ್ ನಾನು ಹಿಂಗೆ ಬಂದರೆ ನಾಟಕ ಮಾಡೋಕ್ಕೋಗಲ್ಲ ಅವ್ರ ಹತ್ರ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಯಾವ ಲೆವೆಲ್ಗಾಯ್ತು ಅಂತ ನನಗೆ ನಾನು ಅನಿಸಲ್ಲೂ ನೋಡಿಲ್ಲ ಸರಿ ಮೋಹನ್ ಬರವಣಿಗೆ ಹೆಂಗೆ ಸಾಕ್ತಾಯಿದೆ ಅಂದರು ಅಪ್ಪಾಜಿ ಬರಿತಾ ಇದ್ದೀನಿ ಒಂದು ಎರಡು ಪಿಚ್ಚರ್ ರಮೇಶ್ ರಾಜಶೇಖರ್ ಅವ್ರದ್ದೇ ಬರಿತಾಯಿದ್ದೆ ಬರಿತಾಯಿದ್ದೀನಿ ಬಣ್ಣ ಹಚ್ಚೋದು ಬೇಕಾದ್ರೆ ನಿಮ್ಮ ಇಷ್ಟ ಬರವಣಿಗೆ ಬಿಡ್ಬಿಡಿ ರಾಜ್ಕುಮಾರನ್ನು ಹೊಂದ್ಕೊಂಡ್ಬಿಡ್ತಾನೆ ಅಂದರು ಓಯ್ಯಪ್ಪ ಏಳ್ ತಪಾರ ಅಂತ ಅಲ್ಲೇ ಸಾಷ್ಟಾಂಗ ಬಿದ್ದುಬಿಟ್ಟು ಪುಣ್ಯಾತ್ಮನ್ ಈ ಅಂದರೆ ಕಣಾ ಕೃಷ್ಣ ಕೃಷ್ಣಮೂರ್ತಿ ಅಂತ ರೈಟ್ರುಗಳು ನೋಡಿದ್ರೆ ರಾಜ್ಕುಮಾರ್ ನನ್ಗೆ ಹೇಳ್ಬಿಟ್ರಲ್ಲ ಯಾರ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಓದ್ಕೊಂಬಂದವನಿಗೆ ಹಿಂಗೆ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ಕಾಲಿಗೆ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟೆ ಸರಿ ಹಾಗಾಗಿ ಅವರಪ್ಪ ಅಪ್ಪ ಅವತ್ತು ನಾನು ಹೇಳಿದ್ನಲ್ಲ ಬಿಗ್ಗೆ ಈ ರವಿ ಸರ್ ತುಂಬ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ನನ್ನ ಬರವಣಿಗೆಗೆ ಬಟ್ ಎಲ್ಲದರಲ್ಲೂ ಟಾಪ್ ಮೋಸ್ಟ್ ಅಂದರೆ ರಾಜ್ಕುಮಾರ್ ಅವ್ರು ಹೊಂದ್ಕೊಂಬಿಡ್ತಾನೆ ನೀವು ಬರವಣಿಗೆ ಬಿಟ್ಟರೆ ಅಂದ್ರಲ್ಲ ಅದು ಧನ್ಯವಾಸ್ಮಿ ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅನ್ನಿಸ್ಬಿಡ್ತು ಆ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅನ್ನೋರ ಜೊತೆ ಹಂಗಾಗಿ ನನಗೆ ನಾನು ಕಂಡಿದ್ದೆಲ್ಲ ಒಂಥರ ಈಡೇರಿಸಿದ್ದಾನೆ ಆ ಶಿವ ಸೊ ನನಗೇನು ರಿಗ್ರೆಟ್ಸ್ ಇಲ್ಲ ಲೈಫಲ್ಲಿ ಖುಷಿ ಖುಷಿಯಾಗಿದ್ದೀನಿ ಅಲ್ಪಾಗಿದ್ದೀನಿ ಬರವಣಿಗೆನ ಅದು ಯಾವಾಗಿಂದ ಶುರು ಆಯಿತು ಸರ್ ಈಶನ್ ಆಗಿ ಡೆಫಿನೆಟ್ಲಿ ಅದು ಸಾಮಾನ್ಯವಾಗಿ ಎಲ್ರಿಗೂ ಬರೋಲ್ಲ ಸಂದೀಪ್ ನೀವು ಹೇಳಿದ್ರೆ ನಂಬ್ತಿರೋ ಇಲ್ವೋ ನಾನು ಒಂದೇ ಒಂದು ಪುಸ್ತಕ ಒಂದು ಕಾದಂಬರಿ ಆಗಲಿ ಇನ್ನೊಬ್ಬರದಾಗಲಿ ನಾನು ಓದ್ಕೊಂಡಿಲ್ಲ ಅದು ನಾನು ಮಾಡಬೇಕಾಗಿತ್ತು ಕ್ಷಮೆ ಇರಲಿ ನಾನೊಬ್ಬ ರೈಟ್ರಾಗಿ ನನಗೆ ಓದಕ್ಕೆ ಓದೋಕ್ಕಾಗಲ್ಲ ಅಂದರೆ ಎರಡು ಪೇಜ್ ಓದ್ತಿದ್ದಂಗೆ ಮೂರನೇ ಪೇಜ್ ಹೋದರೆ ಎರಡು ಪೇಜ್ ಮರ್ತೋಗುತ್ತೆ ನನಗೆ

ಅದು ವಿಷಯ ಸಮಾಜ ನೋಡೋದು ಅದನ್ನೇ ತಾನೆ ಸೊ ಹಂಗಾಗಿ ನಾನು ಇವತ್ತಿಗೂ ಕೇಳಿ ಬೇಕಾರೆ ದತ್ತನಿಗೆ ಫೋನ್ ಮಾಡಿ ಯಾವ್ದಾದ್ರು ಪದಗಳು ಬರೆದು ಬಿಡ್ತೆ ನನಗೆ ಯಾವ ಋಣನೋ ಗೊತ್ತಿಲ್ಲ ಬಂದ್ಬಿಡುತ್ತೆ ಪದ ಹಣ ಇದಕ್ಕೆ ಅರ್ಥ ಏನು ಅಂತ ಫೋನ್ ಮಾಡಿರ್ತೀನಿ ಕೆಲವೊಂದು ಹೌದಾ ಆ ಥರ ನಂದು ಸಿ ಅದು ನನ್ನ ವೀಕ್ನೆಸ್ ಎಲ್ಲ ಜಾಸ್ತಿ ಹೇಳ್ಕೊಳ್ಳೋದು ಬೇಡ ಏನಂದ್ರೆ ನಾನು ಎಚ್ ನರ್ ಹುಡುಗ ಹುಡುಗಿ ಒಟ್ಟಿಗೆ ಆಕ್ಟ್ ಮಾಡಕ್ಕೆ ಬಿಡ್ತಾ ಇಲ್ಲ ನಾಟಕಗಳಲ್ಲಿ ನಾನು ಓದಿದ್ದು ನ್ಯಾಷನಲ್ ಕಾಲೇಜ್ ಜಯನಗರ್ತೀವಿ ಆವಾಗ ಬರೀ ಹುಡುಗರೇ ಇದ್ದಿದ್ದು ಬರೀ ಹುಡುಗಿರೇ ಇದ್ದಿದ್ದು ನಾಟಕಗಳು ಸಿಗ್ತಾ ಇರಲಿಲ್ಲ ಹುಡ್ಗ ಹುಡುಗಿ ವೇಷ ಹಾಕ್ಬೇಕಾಗಿತ್ತು ಹುಡುಗಿ ಹುಡುಗ ವೇಷ ಹಾಕ್ಬೇಕಾಯ್ತು ಮೊಟ್ಟೆ ಟೊಮೆಟೊ ಎಲ್ಲ ಒಡೆದ್ಬಿಡೋರು ಆಭಾಸ ಅದದು ನನ್ನ ಫ್ರೆಂಡ್ ರಾಘವೇಂದ್ರ ಕೆ ಪರ್ವತವಾಣಿ ಅಂತ ಹೋಗಿದ್ದಾನೆ ಪರ್ವತವಾಣಿ ಮೊಮ್ಮಗ ನನ್ನ ಕ್ಲಾಸ್ಮೇಟ್ ಅವ್ನು ಪ್ರಾಣ ತೆಗೀತಾ ಇದ್ದ ನನ್ನ ಮಗನ ನಿನ್ನ ಜಡ್ಜ್ಮೆಂಟ್ ಚೆನ್ನಾಗಿದೆ ಬರಿಯೋ ಬರಿಯೋ ನನಗೆ ಏನು ಬರೆಯುತ್ತೋ ಬರೆಯೋಕೆ ಬರುತ್ತೋ ತರ್ಡ್ ಲ್ಯಾಂಗ್ವೇಜ್ ನನ್ನ ಕನ್ನಡ ಬರಿಯೋ ಬರೆಯೋ ನೀನು ಬರೀತೀಯ ಪಂಚ್ ಲೈನ್ಸ್ ಎಲ್ಲ ಚೆನ್ನಾಗಿ ಮಾತಾಡ್ತೀಯ ಅಂತ ಏನೇನೋ ಹೇಳ್ತಾ ಇದ್ದ ನೋಡ್ರೆ ಪರಿಹಾರ ಅಂತ ಅವ್ನು ನಾಟಕ ಬರದೆ ಅದು ಸೆಟ್ ಆಗಿರೋ ಬೇ ಬೆಸ್ಟ್ ಕ್ರಿಯೇಟಿವ್ ಪ್ಲೇ ಆಫ್ ದ ಇಯರ್ ಅಂತ ಅವಾರ್ಡ್ ಕೊಟ್ಬಿಟ್ರು ಪುಟ್ಟಣ್ಣ ಕಣಗಾಲ ಅವಾರ್ಡ್ ಅದಕ್ಕೆ ಓಕೆ ಆವಾಗ ಫಸ್ಟ್ ನಾಟಕ ಫಸ್ಟ್ ನಾಟಕಕ್ಕೆ ಸ್ಟೇಟ್ ಲೆವೆಲ್ ಅಲ್ಲಿ ಪುಟ್ಟಣ ಕಣಗಾಲ್ ಅವಾರ್ಡ್ ಅಂತ ಅವರ ಹೆಸರಲ್ಲಿದೆ ಅದು ಬಂದ್ಬಿಡ್ತು ನನಗೆ ಇವು ದೇವ್ರೆ ಏನೇ ಇದು ಅಂತ ಅಲ್ಲಿಂದ ಶುರುವಾಯಿತು ಚಟ ವಿಚಾರಣೆ ಅಂತ ಒಂದು ನಾಟಕ ಬರದೆ ಆಮೇಲೆ ನಾಟಕ ಬರೆಯೋದು ಬಿಟ್ಬಿಟ್ಟೆ ಹಂಸಲೆಕ್ಕರಡಿಗೆ ಹೋಗ್ಬಿಟ್ಟೆ ಸೇರಿಸ್ಕೊಂಡ್ಬಿಟ್ಟೆ ಅಂದ್ರೆ ಉದಯ ಇಂದ ಒಂದಷ್ಟುಮಾಕ್ ಬರಬೇಕು ಅನ್ನೋದು ತಲೆ ಇಲ್ಲ ಇರ್ಲಿಲ್ಲ ನಾನು ಟೀ ಪ್ಲಾಂಟೇಶನ್ ಮಾರ್ಕೊಂಡು ಓಡಾಡ್ತಾ ಇದ್ದೆ ಸ್ಟೆಲ್ಲಿಂಗ್ ಟ್ರೀ ಮ್ಯಾಗ್ನಮ್ ಅಂತ ಅದು ಎಲ್ಲ ಬಿಟ್ಬಿಟ್ಟು ನಾಟಕ ಪಾಡ್ ನಮ್ಮಅಪ್ಪ ಎದು ಬಿಟ್ಟು ಹಾಕ್ಬಿಟ್ಟು ಸಂಬಳ ಕೊಡ್ತಾ ಇದ್ರು ನಾನು ಸ್ಟೆಲ್ಲಿಂಗ್ ಟ್ರೀ ಹೇಳಿ ಕೇಳಿ ಬ್ರಾಹ್ಮಣರು ಬೈತಾರೆ ಮನೆಗಳಲ್ಲಿ ಸೊ ಸ್ಟೆಲ್ಲಿಂಗ್ ಟ್ರೀ ಮ್ಯಾಗ್ನಮ್ ಅಂತ ಅವ್ನ ಕೆಲ್ಸಕ್ಕೆ ಸೇರ್ಕೊಂಡೆ ಅಲ್ಲಿ ಸಾವಿರದ ಆರುನೂರು ರೂಪಾಯಿ ಆಗಲೇ ಸಂಬಳ ಕೊಡೋರು ಪ್ಲಸ್ ಮಂಡೇ ಮಂಡೇ ಕನ್ವೀನ್ಸ್ ಅಂತೇನೋ ಹಾಕೋರು ಅದೇ ನಮಗೆ ಸಂಬಳ ಆ ಥರ ಕೊಡೋರು ಒಳ್ಳೆ ಕಂಪ್ನಿ ಅವರು ಮೋಸ್ಗಾರರು ಅಂಗಡಿ ಬಾಗ್ಲ ಹಾಕ್ಕೊಂಡು ಹೊಟ್ಟೋದ್ರು ಅದು ಟೀ ಪ್ಲಾಂಟೇಶನ್ಸು ಬಟ್ ನಾನು ಅದಕ್ಕೆ ಮುಂಚೆ ಒಂದು ಡೆಲ್ಲಿ ಒಂದು ಪ್ಲೇ ಆಯಿತು ಒಂದು ತಿಂಗಳು ಹೋಗ್ಬೇಕಾಗಿತ್ತು ನಾನು ದ ಲೆಜೆಂಡ್ ಆಫ್ ರಾಮ್ ಅಂತ ಇಂಗ್ಲೀಷ್ ನಾಟಕ ಇಂಗ್ಲೀಷ್ ನಾಟಕ ಡಿ ಡೈರೆಕ್ಟ್ ರಾಮಾಯಣ ಡೈರೆಕ್ಟೆಡ್ ಬೈ ಅ ಮುಸ್ಲಿಮ್ ಆಮೀರ್ ರಾಜಾ ಹುಸೇನ್ ಅಂತ ಶೇಖರ್ ಸುಮನ್ ರಾಮ ಓಕೆ ಇಲ್ಲಿ ಅಯೋಧ್ಯೆ ಶುರು ಆದರೆ ಒಂದೂವರೆ ಕಿಲೋಮೀಟ್ರ್ ಆಚೆ ಇದು ಇದು ಲಂಕಾ ಶುರು ಆಗೋದು ಸೊ ಇದು ರಿಮೋಟ್ ಕಂಟ್ರೋಲ್ ಟ್ರಾಲಿ ಇದರಲ್ಲಿ ನಾನ್ನೂರು ಜನ ಇರೋರು ಇಲ್ಲಿ ಸೆಟ್ ಒನ್ ಸೆಟ್ ಒನ್ ಲೈಟ್ ಆಗೋದು ಸೀನ್ ನಡೆಯೋದು ಬ್ಲ್ಯಾಕ್ಔಟ್ ಈ ಆಟೋಮೆಟಿಕ್ ಟ್ರಾಲಿಗೆ ಮೂವ್ ಆಗೋದು ನೆಕ್ಸ್ಟ್ ಸೀನ್ ಅಲ್ಲಿ ಒಂದೂವರೆ ಕಿಲೋಮೀಟ್ರಿಗೂ ಎಂಡ್ ಆಗೋದು ಫುಲ್ ಯುದ್ಧ ಒಂದೂವರೆ ಕಿಲೋಮೀಟ್ರ್ ಆಚೆ ದೊಡ್ಡ ಫೀಲ್ಡು ವಿಜಯನಗರ್ ಸ್ಟೀಲು ಟ್ರ್ಯಾಕ್ ಸ್ಪಾನ್ಸರ್ ಮಾಡಿದ್ರು ದಾಸ್ ಗುಪ್ತಾ ಸೆಟ್ಟು ಯಾವ ಲೆವೆಲ್ ಇತ್ತು ಅಂದ್ರೆ ಅದಕ್ಕೆ ರಜಾ ಕೊಡಲಿಲ್ಲ ಓಕೆ ಕೆಲಸ ಬಿಟ್ಬಿಟ್ಟೆ ಆ ಬರೋ ಅಷ್ಟೊಂದು ಅಂಗಡಿ ಮುಚ್ಕೊಂಡ್ಬಿಟ್ಟಿತ್ತು ನಾನ್ ಚೀಟ್ ಅಂದ್ಬಿಡೋರು ಇನ್ನು ಅದನ್ನ ತಪ್ಪಿಸ್ಕೊಂಡೆ ಸೊ ಹಂಗಾಗಿ ಶ್ರೀನಾಥ್ ಅವರು ಉದಯಾ ಟಿವಿಗೆ ಬರೋ ನಿನ್ಗೆ ಬುದ್ಧಿವಂತ ನಿನ್ನ ಕೆಲಸ ಮಾಡ್ತೇವೆ ಅಂತ ಕರ್ಸಿಕೊಂಡ್ರು ಉದಯ ಟಿವಿ ಕಾರ್ಯಕ್ರಮ ನಿರೂಪಕನಾಗಿ ಮಾಡಿದ್ದೆ ನಿರ್ಮಾಪಕ ನಿರೂಪಕ ಸೆಟ್ ಪೂರ್ತಿ ಸೆಟ್ ನಾನೇ ನೋಡ್ಕೊತಾ ಇದ್ವು ಇದು ಲಕ್ಷ್ಮದ್ಯ ಫಿಲಮ್ ಅವಾರ್ಡ್ಸ್ಗೂ ನಾನೇ ಸೆಟ್ ಹಾಕಿದ್ದು ಆಮೇಲೆ ಆದರ್ಶ ದಂಪತಿಗಳಿಗೂ ನಾನೇ ಸೆಟ್ ಹಾಕಿದ್ದು ಆಮೇಲೆ ಅವ್ರ ಹೆಸರೇನು ಶೈಲಜಾ ಒಂದು ಪ್ರೋಗ್ರಾಮ್ ಮಾಡೋರು ಅದಕ್ಕೆ ಸೆಟ್ ಹಾಕಿದ್ದು ನಾನೇ ರಿಯಾಲಿಟಿ ಶೋಸು ಎಲ್ಲದಕ್ಕೂ ನಾನೇ ಸೆಟ್ ಆಗ್ತಾ ಇದೆ ಅದಕ್ಕೂ ಏನು ಅನುಭವ ಇಮ್ಯಾಜಿನೇಷನ್ ಇಲ್ಲ ನನ್ನ ಫಸ್ಟ್ ಸೆಟ್ ವರ್ಕರ್ ಆಗಿದ್ದು ಸೆಟ್ಟು ಅಂದರೆ ಲೈಕ್ ನನಗೆ ಗೊತ್ತಿಲ್ಲ ನನಗೆ ಏನು ಏನಾಗಬೇಕು ಅಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಡೈರೆಕ್ಷನ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಆಮೇಲೆ ಯಾರೋ ಕೈ ಕೊಟ್ಟರು ಒಂದು ಹಂಸಲೇಖ ಗರಡಿ ಗಾಡಿ ಸೇರಿಕೊಂಡೆ ರಾಕ್ಲೈನ್ ಸೇರಿಸಿದ್ದು ಆಮೇಲೆ ರಾಕ್ಲೇನವ್ರು ಸಿನ್ಮಾ ಬರೀತಾ ಬರೀತಾ ಅವ್ರದ್ದು ಪಿಚ್ಚರೇ ಮಾಡಿಲ್ಲ ನಂದು ಕತೆ ಐದು ಸಾವಿರ ಆರು ಸಾವಿರ ದುಡ್ಡು ಕೊಡೋರು ಪಾಪ ನನ್ನ ಕಷ್ಟಕ್ಕೆ ಇಟ್ಕೊಳ್ಳಿ ಸ್ಟೇಷ್ನರಿಗೆ ಐದು ಸಾವಿರ ಕೊಟ್ಬಿಡೋರು ಒಂದು ದಿವ್ಸ ಅಡ್ವಾನ್ಸು ಸ್ಟೇಷ್ನರಿ ನಮ್ಮ ಮನೆ ಬಾಡಿಗೆನೇ ಎರಡು ಸಾವಿರ ಸ್ಟೇಷ್ನರಿ ಪೇಪರ್ಗೆ ಐದು ಸಾವಿರ ರೂಪಾಯಿ ಯಾವನೇ ಕೊಡ್ತಾನೆ ಪುಣ್ಯಾತ್ಮ ಅಂತ ಆ ಥರ ನನ್ನ ನೋಡಿಕೊಂಡ್ರು ರಾಕ್ಲೇನವರು ಒಂಥರ ರೆಡ್ ಕಾರ್ಪೆಟ್ ಅವ್ರು ಸಿಕ್ಕಿದ್ದೆ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬಟ್ ಕಾರ್ಡ್ ಪೆಟ್ಟಾಗಿ ಉಪಯೋಗಿಸ್ಕೊಳ್ಳಿಲ್ಲ ನಾನು ಅವ್ರ ಹೆಸರು ಉಪಯೋಗಿಸ್ಕೊಳ್ತಾ ಇರಲಿಲ್ಲ ಹಂಸಲೇಖ ಅವರು ಗಂಗಾಧರ್ಗೆ ಸಜೆಸ್ಟ್ ಮಾಡಿದ್ರು ಅದೊಂದು ಪಿಕ್ಚರ್ ನಿಂತ ಹೋಗ್ಬಿಟ್ಟಿತ್ತು ಸುಂದರ್ ಲೋಕ ಅಂತ ಯಾವುದೋ ಜಮಾನದಲ್ಲಿ ಮಾಡಿದ್ದು ಪಿಕ್ಚರ್ ರವಿಚಂದ್ರನ್ನ ಹಾಕೊಂಡು ಅವರಿಬ್ಬರು ವ್ಯಾಜ್ಯ ಪ್ರೊಡ್ಯೂಸರ್ ಹೀರೋಗೆ ನಿಂತ್ಕೊಂಡ್ಬಿಟ್ಟಿತ್ತು ಹದಿನಾರು ವರ್ಷ ಆಗಿತ್ತು ಯಾರೂ ಕಂಪ್ಲೀಟ್ ಮಾಡೋಕ್ಕಾಗಿರ್ಲಿಲ್ಲ ನಾನು ಆ ಕಥೆನ ಇನ್ನೊಂದು ಪ್ಯಾಚ್ ವರ್ಕ್ ಮಾಡಿ ಹೊಸ್ತಾಗಿ ನವೀನ್ ಮಯೂರು ಆಮೇಲೆ ಇವಾಗ ಜಾನ್ಸಿ ಸುಬ್ಬಯ್ಯ ಅಂತ ಟೆಲಿವಿಷನ್ ಮಾಡ್ತಾರೆ ಆಕೆಗೆ ಹೀರೋ ಹೀರೋಯಿನ್ ಮಾಡಿ ಆರ್ ಸಿ ರಂಗ ಅಂತ ಡೈರೆಕ್ಟರ್ ಹಾಕಿ ಪ್ಯಾಚ್ ಮಾಡಿಕೊಟ್ಟೆ ಯಾರಿಗೂ ಗೊತ್ತಾಗಲ್ಲ ಆ ಥರ ರೌಂಡ್ ಆಫ್ ಮಾಡಿ ಅದು ಸ್ಯಾಟಲೈಟ್ ಮಾಡಿದ್ರು ಮೆಜೆಸ್ಟಿಕ್ ಥಿಯೇಟರ್ ಅಲ್ಲಿ ಎಲ್ಲಿ ನಿಂತಿತ್ತು ಅಲ್ಲಿಂದ ನಾನು ಹೊಸನೇ ಆ ರಶಸ್ ನ ಮಾತ್ರ ಕತೆಗಳು ಬಳಸ್ಕೊಂಡೆ ಪ್ರಭು ಅವ್ರ ಕೈಲಿ ಡಬ್ ಮಾಡಿಸಿ ಆ ಕ್ಯಾರೆಕ್ಟ್ರಿಗೆ ಅದೆಲ್ಲ ರೆಡಿ ಮಾಡಿ ಇವ್ ಯಾವ ಪುಣ್ಯಾತ್ಮ ಇಷ್ಟೊಂದು ಬದು ಅಂತ ಅಂತ ಗಂಗಾಧರ್ಗೆ ಅನ್ಸ್ಬಿಡ್ತಾನ ಯಾರಿಗೆ ಸಂಬಳ ಸಾಲದ ಸಂಬಳ ರೈಟಿಂಗು ಕೊಟ್ರು ಯಾರೋ ಕೊಬ್ಬು ಮಾಡೋದಂತೆ ಹೀರೋ ಅಡ್ವಾನ್ಸ್ ತೊಗೊಂಡು ಬರಲಿಲ್ವಂತೆ ಡೇಟ್ ಕೊಡ್ಲಿಲ್ವಂತೆ ನಾನೇ ಹೀರೋ ಆಗಿ ಹಾಕ್ಬಿಟ್ರು ಎಮ್ ಎಸ್ ಯಾರು ನೋಡ್ರಿ ಕಿತ್ಕೊಂಡು ಹೋಗ್ಬಿಡ್ತು ಪಿಕ್ಚರು ಸೊ ಆಗಿ ಬಂದು ಅವನು ಹೀರೋ ಆಗೋದೆ ಹಂಗೆ ಜರ್ನಿ ಕರ್ನಾಟಕ